ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಎರಡು ದಾರಿಗಳಿವೆ. ಒಂದು ಜನಮುಖಿಯಾದಂಥ ದಾರಿ, ಜನರ ಭಾವನೆಗಳಲ್ಲಿ ಸ್ಪಂದಿಸ್ತಾ ಜನರ ಧ್ವನಿಯಾಗಿ ಆ ಸಾಹಿತ್ಯವನ್ನು ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ಒಂದು ದಾರಿ, ಜನಮುಖಿಯಾದಂಥ ಒಂದು ದಾರಿ ಕನ್ನಡ ಸಾಹಿತ್ಯ ಪರಂಪರೆ. ಇನ್ನೊಂದು ಪ್ರಭುತ್ವಮುಖಿಯಾದಂಥ ಸಾಹಿತ್ಯ ಪರಂಪರೆ. ಆ ಪ್ರಭುತ್ವಮುಖಿಯಾದಂಥ ಸಾಹಿತ್ಯ ಪರಂಪರೆ, ಜನಮುಖಿಯಾದಂಥ ಸಾಹಿತ್ಯ ಪರಂಪರೆ ಬರೀ ಈ ಕಾಲದಂಥದ್ದಲ್ಲ, ತುಂಬ ಆದಿಕಾಲದೊಳಗಡೆ ಇಂಥ ಎರಡು ಪರಂಪರೆಗಳು ಕನ್ನಡದೊಳಗಡೆ ಜೀವಂತ ಇದೆ. ಪ್ರಭುತ್ವಮುಖಿ ಅಂತ ಪ್ರಭುತ್ವವನ್ನು ಪ್ರಸನ್ನ ಮಾಡ್ತಕ್ಕಂಥ, ಪ್ರಭುತ್ವಕ್ಕೆ ಪೂರ್ವವಾಗಿರ್ತಕ್ಕಂಥ ಸಾಹಿತ್ಯವನ್ನು ಕೊಡ್ತಾ ಜನರನ್ನ ಆ ರೀತಿ ಭ್ರಮೆಯಲ್ಲಿ ಇರುವಂಥ ಕೆಲಸಗಳನ್ನ ಯಾವೂ ಆಗ್ತಾ ಬಂದಿದೆ. ರಾಜ ಮಹಾರಾಜ ಕಾಲದಿಂದಲೂ ಇದೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗಳು ಕೂಡ ಇದೆ, ಇವೆರಡೂ ಕೂಡ ಈ ಕನ್ನಡ ಪರಂಪರೆಗಳಲ್ಲಿ ಇದ್ದಾವೆ. ಈ ಜನಮುಖಿ ಸಾಹಿತ್ಯ ಪರಂಪರೆ ಏನಿದೆಯಲ್ಲ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಹೇಳುವುದಾದರೆ, ಇಲ್ಲಿ ಪ್ರಗತಿಪರ ಸಾಹಿತ್ಯ ಮೊಟ್ಟ ಮೊದಲು ಇದು ಜನಮುಖಿಯಾಗಿ ನಮಗೆ ತಲುಪಿಸಬೇಕು ಅನ್ನೋ ಸಂದರ್ಭದಲ್ಲಿ ಸಾಹಿತ್ಯ ಪರಂಪರೆ ಪರಿಪರ ಸಾಹಿತ್ಯ ಸಂಘ, ಆಮೇಲೆ ಬಂಡಾಯ ಸಾಹಿತ್ಯ ಸಂಘಕ್ಕೆ ಅದನ್ನು ಮುಂದುವರಿಸಿಕೊಂಡು ನಾವು ಇವತ್ತು ಈ ಆಶಯಗಳನ್ನು ಕೇಂದ್ರವಾಗಿರ್ತಕ್ಕಂಥ ಏನು ಪ್ರಗತಿಪರ ಸಾಹಿತ್ಯ ಸಂಸ್ಕೃತ ಸಾಹಿತ್ಯದ ಆಶಯಗಳನ್ನು ಬಂಡಾಯ ಸಾಹಿತ್ಯದ ಆಶಯಗಳನ್ನು ಇಟ್ಕೊಂಡು, ಸೊ ಜನಮುಖಿ ಆಗಲಿಕ್ಕೆ ಏನೇನು ಸಾಧ್ಯತೆ ಹೊಸ ಸಾಧ್ಯತೆಗಳನ್ನೆಲ್ಲ ಕಂಡುಕೊಂಡು ಇದರಿಂದ ಜನರ ಹತ್ರ ಒಯ್ಯೋದಕ್ಕೆ ಜನರ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ಏನೇನು ಸಾಧ್ಯತೆಗಳಿದೆ ಎಲ್ಲರನ್ನೂ ಇಟ್ಕೊಂಡು ಇವತ್ತು ಮೇ ಸಾಹಿತ್ಯ ಮೇಳ ಕೆಲಸ ಮಾಡ್ತಾರೆ. ಮೇ ಸಾಹಿತ್ಯ ಮೇಳದಲ್ಲಿ 10 ಸಮ್ಮೇಳನ ಮೇಳಗಳನ್ನು ಮಾಡಿದಾಗಲೂ ಕೂಡ ನಾವು ಯಾವತ್ತಿಗೂ ಕೂಡ ಈ ಸರ್ಕಾರದ ಅನುದಾನದಿಂದ ನಡೆಸಿದ್ದಲ್ಲ, ಯಾವುದೇ ರಾಜಕಾರಣದ ಅನುದಾನದಿಂದ ನಡೆಸಿದ್ದಾರೆ, ಯಾವುದೇ ಉದ್ಯಮಿಗಳ ಅನುದಾನದಿಂದ ನಡೆಸಿದ್ದಾರೆ, ಕಾರ್ಪೊರೇಟ್ ಕಂಪನಿಗಳ ಅನುದಾನದಿಂದ ನಡೆಸಿದ್ದಾರೆ, ಜನಸಾಮಾನ್ಯರನ್ನು ಒಳಗೊಳ್ಳುವಂಥ ನಮಗೆ ಹಿಂದೆ ಒಂದು ಕಲ್ಪನೆ ಇತ್ತು, ಸಂಘದ ಕಲ್ಪನೆ ಇತ್ತು. ಇಂದಳ ಕಾಲದಲ್ಲೂ ಸಂಘಮ ಶರಣ ಕಚೇರಿ ಸಂಘದ ಕಲ್ಪನೆ ಇತ್ತು, ಬಸವಣ್ಣನ ದಾಸೋಹದ ಕಲ್ಪನೆಗಳಿತ್ತು, ಈ ಬುದ್ಧನ ಸಂಘದ ಕಲ್ಪನೆ ಮತ್ತು ಬಸವಣ್ಣನ ದಾಸೋಹದ ಕಲ್ಪನೆಗಳೇನಿದೆ ಆ ಕಲ್ಪನೆ ಒಳಗಡೆ ಈ ಸಾಹಿತ್ಯ ಇವತ್ತು ಕೆಲಸ ಮಾಡ್ತದೆ. ಅಂದರೆ ಜನ ಅದು ಬೇಕಾಗಿರುವಂಥದ್ದನ್ನು ಹಾಕ್ತಾರೆ, ಅದನ್ನು ಜನರದಾಗಿನೇ ವಿನಿಯೋಗ ಮಾಡ್ತಕ್ಕಂಥ ಜನಮುಖಿಯಾದಂಥ ಈ ದಾಸೋಹ ಪರಂಪರೆಯ ಹಿನ್ನೆಲೆ ಒಳಗಡೆ ಜನರು ಜನರಿಗಾಗಿ ಜನಗೋಸ್ಕರ ಇರುವಂಥ ಸಂಘಟನೆ ಅಂತ ನಾವಂತೂ ಅಂದ್ಕೊಂಡಿದ್ದೀವಿ. ಬೆಂಗಳೂರು ಅದನ್ನೇ ಮತ್ತು ನೀವು ಇಡೀ ಸಾಹಿತ್ಯದ ಪರಂಪರೆಯನ್ನು ನೋಡಿದರೆ ಇಲ್ಲಿ ಹಲವಾರು ಸಾಹಿತ್ಯ ಸಮ್ಮೇಳನಗಳಾಗಿದೆ, ಬೇರೆ ಬೇರೆ ಸಾಹಿತ್ಯ ಸಮ್ಮೇಳನಗಳಾಗಿದ್ದಾವೆ. ಆದರೆ ಯಾವ ಸಾಹಿತ್ಯ ಮೇಳ ನಡೆದಾಗಲೂ ಕೂಡ ಯಾವುದೇ ಸಾಹಿತ್ಯ ಸಮಾವೇಶಗಳು ಕೂಡ ನಡೆದಾಗ ಆ ಸಾಹಿತ್ಯ ಸಮಾವೇಶಕ್ಕೆ ಹಣ ಎಲ್ಲಿಂದ ಬಂತು ಹೇಗೆ ಖರ್ಚಾಯಿತು ಅನ್ನೋಂಥ ಒಂದು ಪಾರದರ್ಶಕತೆಯನ್ನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಿಂದ ಹಿಡ್ಕೊಂಡು ಯಾವುದೂ ಕೂಡ ಮಾಡಿಲ್ಲ, ಯಾವುದೂ ಕೂಡ ಮಾಡಿಲ್ಲ. ನಾವು ಕಳೆದ 10 ಸಮ್ಮೇಳನಗಳು ಕೂಡ ಇದಕ್ಕೆ ಬೇಕಾಗಿರುವಂಥ ನಮ್ಮ ಇಡೀ ಸಾಹಿತ್ಯ ಮೇಳಕ್ಕೆ 8-10 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಆ 8-10 ಲಕ್ಷಗಳು ಕೂಡ ಜನಸಾಮಾನ್ಯರು ಕೊಡ್ತಾ ಇದ್ದಾರೆ. ಯಾರಿಂದ 8-10 ರೂಪಾಯಿ ಬಂದರೂ ಕೂಡ ಅದ್ರ ಲೆಕ್ಕ ಇರ್ತದೆ, 1000 ರೂಪಾಯಿ ಬಂದರೂ ಲೆಕ್ಕ ಇರ್ತದೆ. ಮತ್ತು ಯಾರ್ಯಾರು ಅದಕ್ಕೆ ಕೈ ಜೋಡಿಸಿದ್ರು, ಯಾರೋ ಒಂದು ವಾಹನ ಕೊಡ್ತಾರೆ, ಯಾರೋ ಒಂದು ಇದನ್ನು ಕೊಡ್ತಾರೆ, ಎಲ್ಲರೂ ಕೂಡ ಅದನ್ನ ಇಟ್ಕೊಂಡು ಆ ಪಾರದರ್ಶಕತೆಯನ್ನು ಇವತ್ತು ಕೂಡ ನಾವು ಮಾಡಿಕೊಂಡಿದ್ದೀವಿ. ಇಂದು ಕೂಡ ಅಂತೂ ಅಂದರೆ ನಮಗೆ ಮೇ ಸಾಹಿತ್ಯದಲ್ಲಿ 10 ಸಮ್ಮೇಳನ ಮಾಡಿದ್ರು ಕೂಡ ನಮಗೆ ಈ ರಾಜಕಾರಣಿಗಳ ಹತ್ರ ಹೋಗೋದಕ್ಕೆ, ಸರ್ಕಾರಕ್ಕೂ ಹತ್ರ ಹೋಗೋದಕ್ಕೆ, ಯಾವುದಕ್ಕೂ ಕೂಡ ಜನಸಾಮಾನ್ಯ ಬಿಟ್ಟರೆ ಅವರೆಲ್ಲರೂ ತಮ್ಮನ್ನೇ ನಾವು ಯಾರನ್ನೂ ಕೇಳೋದಿಲ್ಲ. ಒಂದು ಸಣ್ಣ ಸಂದೇಶ ಹಾಕಿದ್ರು ಕೂಡ ದೊಡ್ಡದಾಗಿ ಸ್ಪಂದಿಸುವಂಥ ಗೆಳೆಯರ ಸಮೂಹದಿಂದ ಈ ಮೇ ಸಾಹಿತ್ಯಗಳ ನಡೀಲಿಕ್ಕಿದೆ ಅನ್ನೋದು, ಈ ಥರ ಒಂದು ಪಾರದರ್ಶಕತೆಯನ್ನು ಕಾಪಾಡ್ಕೊಳ್ಳಿಕ್ಕಿದೆ ಅನ್ನೋದು. ಕರ್ನಾಟಕದ ಒಳಗಡೆ ಈ ಥರ ಪಾರದರ್ಶಕರ ಪ್ರದರ್ಶನ ಮಾಡಿದಂಥ ಯಾವುದೇ ಸಾಹಿತ್ಯ ಸಮ್ಮೇಳನಗಳು ಯಾವುದೇ ಸಂಘಟನೆಯಿಂದ ಆಗಿಲ್ಲ ಅನ್ನೋದನ್ನು ಕೂಡ ನೀವು ಗಮನಿಸಬೇಕಾದ ಮುಖ್ಯ ಸಂಗತಿ ಅಂತ ನಾವು ಕಂಡುಕೊಂಡಿದ್ದೀವಿ. ಮತ್ತು ಈ ಇದಕ್ಕೆ ಯಾಕೆ ಮೇ ಸಾಹಿತ್ಯ ಮೇಳವನ್ನು ಹೆಸರಿಟ್ಟುಕೊಂಡಿದ್ದೀವಿ ಅನ್ನೋದನ್ನು ನೀವು ಗಮನಿಸ್ತೀವಿ. ನೀವು ಏನು ಎಲ್ಲದೂ ಕೂಡ ಇರ್ತಾರೆ ಇರುವುದು ಅಂದರೆ ಜನರು ಧ್ವನಿಯಾಗಿ ಕೆಲಸ ಮಾಡುವಂಥ ಸಂದರ್ಭದೊಳಗಡೆ ನಮಗೆ ಒಂದು ಪ್ರಕೃತಿ ಮತ್ತು ಜನರಿಗೆ ಎರಡು ಪಾಠಗಳನ್ನು ಕೇಳ್ಕೊಳ್ತೀವಿ. ಪ್ರಕೃತಿ ಏನಪ್ಪ ಅಂತಂದರೆ ಪ್ರಕೃತಿ ಚಿಗುರೊಡೆಯೋದೇ ಈ ಉರಿಬಿಸಿದ್ದಾರೆ. ಮೇ ಮತ್ತು ಏಪ್ರಿಲ್ ತಿಂಗಳು ಏನಾಗವಲ್ಲ, ಆ ಎರಡೂ ತಿಂಗಳಲ್ಲಿ ವಸಂತ ಕಾಲ ಇರ್ತದೆ ನಮಗೆ.
ಈ ವಸಂತ ಕಾಲದಾಗ ಬರಡುಕೊಂಡಿರುವಂತಹ ಮರಗಳು ಚಿಗುರು ಬರ್ತವೆ. ನಮ್ಮ ಎದೆಯೊಳಗಡೆ ಏನು ಬರೆದುಕೊಂಡಂತಹ ಸಂದರ್ಭ ಅದು ಚಿಗುರು ಹೊಡಿಬೇಕು, ಬಂಡೆ ಮೇಲೆ ಚಿಗುರು ಹೊಡೆಯುತ್ತೆ, ಬಿಸಿಲೊಳಗಡೆ ಚಿಗುರು ಹೊಡಿಬೇಕು ಅನ್ನುವಂತಹ ಒಂದು ಪ್ರಕೃತಿ ತತ್ವವಂತ ಆಶಯ ನಮ್ಮೊಳಗಡೆ ಇದೆ ಅನ್ನೋದು ಒಂದು ಅಂಶ. ಆದರೆ ಇನ್ನೊಂದು ಬಹಳ ಮುಖ್ಯವಾದಂತಹ ಒಂದು ಅಂಶ ಏನು ಅಂದ್ರೆ, ನಮ್ಮ ಎಲ್ಲ ಜನಮುಖಿಯಾದಂತಹ ಚಿಂತಕರು ಚಳುವಳಿಗಳು ಮುಖ್ಯ ಕಾರ್ಯಕರ್ತ ಈ ಮೇ ಹೊಸ ಎಪ್ರಿಲ್ ಈ ದೇಶದ ಹೊಸ ಒಂದು ಸಂವಿಧಾನದ ಕಲ್ಪನೆ ಕೊಡುವ ಮೂಲಕ ಈ ದೇಶದ ಸಮಾನವಾಗಿ ಜನರು ಕಲಿಯುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ದು ಎಪ್ರಿಲ್ ತಿಂಗಳೊಳಗಡೆ. ಮೇ ತಿಂಗಳೊಳಗಡೆ ಈ ದುಡಿಯುವ ಜನತೆ, ಈ ವಿಶ್ವದಲ್ಲಿ ದುಡಿಯುವ ಜನತೆ ಒಂದಾಗಿ ಅಂತ ಹೇಳ್ತಕ್ಕಂಥದ್ದು ಕಾರಣ. ಬಸವಣ್ಣನ ಹುಟ್ಟಿರ್ತಕ್ಕಂಥ ಸರ್ವರು ಕೂಡ ಇವನಾರ್ವ ಅಂತ ಅನಿಸಿದೆ, ಇವ ನಮ್ಮ ಇವ ನಮ್ಮ ವಯದಿಂದ ಅನಿಸುವಂತಹ ಬಸವಣ್ಣ ಹುಟ್ಟಿರ್ತಕ್ಕಂಥದ್ದು ಈ ಎರಡು ತಿಂಗಳಲ್ಲಿ ಮುಗಿಸ್ಕೊಳ್ಬೇಕು. ಸೊ ನಮಗೆ ಈ ದಾರ್ಶನಿಕರ ಆಶಯಗಳನ್ನು ಜನರ ಹತ್ರ ಒಯ್ಯೋದಕ್ಕೆ ಮತ್ತು ಅದರ ಆ ಆಶಯಗಳ ಹಿನ್ನೆಲೆ ಒಂದು ಆದರ್ಶ ಸಮಾಜ ಕಟ್ಟಬೇಕು ಮತ್ತು ಕಟ್ಟಬೇಕು ಅಂತ ಜನರು ಧ್ವನಿಯಾಗಿ ಸಾಹಿತ್ಯ ಬರಬೇಕು ಅನ್ನೋದಕ್ಕೆ ಹಿನ್ನೆಲೆಗಳಲ್ಲಿ ಇದು ಮೇ ಅನ್ನುವಂಥ ಒಂದು ಕಲ್ಪನೆ ಮಾಡಿದ್ದೀನಿ. ಮತ್ತು ಈ ನಮಗೆ ಪ್ರತಿ ಮೇ ಸಾಹಿತ್ಯ ಮೇಳ ಮಾಡಿದಾಗ ಒಂದು ಅಂಶವನ್ನು ಗಮನಿಸ್ತೀವಿ, ಪ್ರತಿ ಈ 10 ಮೇ ಸಾಹಿತ್ಯ ಮೇಳದಲ್ಲಿ ಕೂಡ ನಾವು ಒಂದು ಮುಖ್ಯ ಮೇ ಥೀಮ್ ಆಗಿ ಒಂದನ್ನು ಆಯ್ಕೆ ಮಾಡ್ಕೊಳ್ತೀವಿ. ಈ ಸಲ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಸಂವಿಧಾನ ಭಾರತ, ಭಾರತ ಸಂವಿಧಾನ ಅಲ್ಲ, ಸಂವಿಧಾನ ಭಾರತ ಧರ್ಮರಾಜ. ಈ ದೇಶವನ್ನು ಬಾಧಿಸ್ತಕ್ಕಂಥ ಮುಖ್ಯ ಸಂಗತಿ ಏನಿದೆಯಲ್ಲ, ಆ ಮುಖ್ಯ ಸಂಗತಿಯನ್ನು ಒಂದು ಪ್ರಧಾನ ಆಶಯವನ್ನಾಗಿಟ್ಕೊಂಡು ಮೇನ್ ಥೀಮನ್ನು ಇಟ್ಕೊಂಡು ನಾವು ಸಾಹಿತ್ಯ ಮೇಳವನ್ನು 10 ಸಾಹಿತ್ಯಗಳನ್ನು ಮಾಡ್ಕೊಳ್ತೇವೆ. ಇವತ್ತು ಈ ಧರ್ಮ ರಾಜಕಾರಣವನ್ನು ಸಂವಿಧಾನ ಮಾಡಿಕೊಂಡು ಧರ್ಮ ರಾಜಕಾರಣವನ್ನು ಯಾಕೆ ಮುಖ್ಯ ಆಶಯ ಅಂತಂದರೆ, ಈಗಾಗಲೇ ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ, ಈ ದೇಶದ ರಾಜಕಾರಣ ದೇಶವನ್ನು ಜನರ ಧಾರ್ಮಿಕ ನಂಬಿಕೆಗಳ ಮೂಲಕ ವಿಭಜಿಸುವಂಥ ಕೆಲಸ ಮಾಡ್ತಾ ಇದೆ. ಸಂವಿಧಾನ ಈ ದೇಶದ ಎಲ್ಲ ಜನರನ್ನು ಒಂದುಗೂಡಿಸುವಂಥ ಕೆಲಸ ಮಾಡಿರ್ತಕ್ಕಂಥದ್ದು, ಈ ಸಮಾಜದಲ್ಲಿರುವಂಥ ಎಲ್ಲ ತರತಮಗಳನ್ನು ತೊಡೆದುಹಾಕಿ ಈ ದೇಶದ ಜನ ಒಂದು ಅಂತ ಹೇಳಿರ್ತಕ್ಕಂಥದ್ದು, ಈ ದೇಶದೊಳಗೆ ಮಟ್ಟವನ್ನು ಒಂದು ಅಂತ ಹೇಳಿರ್ತಕ್ಕಂಥದ್ದು ಈ ದೇಶದ ಸಂವಿಧಾನವನ್ನು ಗಮನಿಸಬೇಕು. ಯಾವ ಧಾರ್ಮಿಕ ಗ್ರಂಥವೂ ಕೂಡ ಹೇಳಿಲ್ಲ, ಯಾವ ಚಳವಳಿ ಕೂಡ ಆ ಥರದ ಇವುಗಳು ಕೂಡ ಹೇಳಿಲ್ಲ, ಈ ಥರದ ಇಡೀ ದೇಶದ ಜನರನ್ನ ಏಕದೃಷ್ಟಿಯಿಂದ ಸಮಾನ ದೃಷ್ಟಿಯಿಂದ ಸಮಾನತೆ ದೃಷ್ಟಿಯಿಂದ ಒಂದು ಅಂತ ಹೇಳ್ತಕ್ಕಂಥದ್ದು ಈ ದೇಶದ ಸಂವಿಧಾನ. ಅಂದರೆ ಇವತ್ತಿನ ರಾಜಕಾರಣ ಮನುಷ್ಯರನ್ನ ಒಡೆಯೋದಕ್ಕೆ ದಾರಿಗಳನ್ನು ಹುಡುಕುತ್ತದೆ, ಮನುಷ್ಯರನ್ನ ಒಡೆಯೋದಕ್ಕೆ ದಾರಿಗಳು ಹುಡುಕುತ್ತದೆ. ಅದಕ್ಕೆ ಆ ದಾರಿಗಳು ಯಾವುದಾದ್ರೂ ಕೂಡ ಆಗ್ಬೋದು, ಧರ್ಮ ಆಗ್ಬೋದು, ಜಾತಿ ಆಗ್ಬೋದು, ಪ್ರದೇಶ ಆಗ್ಬೋದು, ಲಿಂಗ ಆಗ್ಬೋದು, ಅಂತಸ್ಥ ಆಗ್ಬೋದು, ಏನಾದರೂ ಕೂಡ ಆಗ್ಬೋದು, ಜನರನ್ನ ಒಡೆಯದೇ ಇದ್ರೆ ಸಮಾಧಾನ ಇಲ್ಲ. ರಾಜಕಾರಣಕ್ಕೆ ಜನ ಒಡೆಯದೇ ಇದ್ರೆ ಸಮಾನ ಜನರು ಬಡದಾಡ್ತಾ ಇರಬೇಕು, ಜನರ ದ್ವೇಷವನ್ನು ತೊಡ್ಕೊಂಡಿರಬೇಕು, ಜನರೊಳಗಡೆ ಒಂದು ಆ ಥರ ಸಂಘರ್ಷನ ಇಟ್ಟಬೇಕು, ಆ ಸಂಘರ್ಷದ ಮೂಲಕ ತನ್ನ ಅಧಿಕಾರದ ಪೇರುಗಳನ್ನು ಗಟ್ಟಿಗೊಳಿಸುವಂತಹ ಯೋಜನೆಯಲ್ಲಿ ಇವತ್ತು ಪ್ರಭುತ್ವ ಇದೆ. ಇಲ್ಲಿ ದೇಶದೊಳಗಡೆ ಈ ಥರ ಜನರ ನಡುವೆ ರಕ್ತ ಹರಿತಾ ಇದ್ರೆ, ಹೆಣಗಳು ಬಿಡ್ತಾ ಇದ್ರೆ, ಆ ಗೋರಿಗಳ ಮೇಲೆ ಅಧಿಕಾರದ ಬೇರೆಯವರು ಇಳಿಸುವಂತ ಕೆಲಸಗಳನ್ನ ಇಷ್ಟು ರಾಜಕಾರಣ ಮಾಡ್ತಾ ಇದೆ ಅಂತ ಗೌರವಿಸ್ತದೆ. ಅದು ತದ್ವಿರುದ್ಧವಾಗಿ ನಮ್ಮ ದೇಶದ ಸಂವಿಧಾನ ಇದೆ. ಸಂವಿಧಾನದ ಆಶಯ ಏನಿದೆ, ಅದು ಪೂರ್ವೀಕೆ ಏನು ಬಹಳ ಸ್ಪಷ್ಟವಾಗಿದೆ. ಈ ದೇಶದ ಎಲ್ಲರ ಜನರು ಸ್ವಾತಂತ್ರ್ಯ ಇರಬೇಕು, ಎಲ್ಲರ ಜನರು ಸಮಾನತೆ ಇರಬೇಕು, ಭ್ರಾತೃತ್ವ ಇರಬೇಕು, ನ್ಯಾಯ ಇರಬೇಕು. ನ್ಯಾಯದ ಪ್ರಶ್ನೆ ಯಾಕೆ ಅಂತಂದ್ರೆ, ಇಲ್ಲಿ ಅನ್ಯಾಯದ ವ್ಯವಸ್ಥೆ ಇದೆ, ಇಲ್ಲಿ ಅನ್ಯಾಯದ ವ್ಯವಸ್ಥೆ ಇದೆ, ಎಲ್ಲ ದೃಷ್ಟಿಯಿಂದಲೂ ಅನ್ಯಾಯಗಳನ್ನು ನಡೀತಾ ಇದ್ದಾವೆ. ಅದಕ್ಕೆ ನ್ಯಾಯದ ಕಲ್ಪನೆ ಮುಟ್ಟಾಗಿರ್ತಕ್ಕಂಥದ್ದು ಒಟ್ಟು ಮೊದಲು ಇವೆಲ್ಲೂ ಕೂಡ ಆರ್ಥಿಕ ಸಮಾನತೆ, ರಾಜಕೀಯ ಸಮಾನತೆ ಇವುಗಳೆಲ್ಲೂ ಮುಖ್ಯಕ್ಕಿಂತ ಮುಖ್ಯ ಆಗಿರ್ತಕ್ಕಂಥದ್ದು ನ್ಯಾಯದ ಕಲ್ಪನೆ. ಇಲ್ಲಿ ನ್ಯಾಯದಿಂದ ನ್ಯಾಯ ಇವತ್ತು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇದೆ, ಒಬ್ಬೊಬ್ಬರು ರೀತಿ ಇತ್ತು ಅನ್ನೋದನ್ನು ನಾವು ಗಮನಿಸ್ತಾ ಇದ್ವಿ. ಈ ದೇಶಗಳು ಸ್ವತಂತ್ರ ಪೂರ್ವದೊಳಗಡೆ ಒಂದು ರೀತಿ ಅಂತ ವ್ಯವಸ್ಥೆ ಇರೋದನ್ನು ನಾವು ನೋಡ್ತಾ ಇದ್ವಿ. ಅವೆಲ್ಲ ಕಲ್ಪನೆ ಇರೋದ್ರೊಳಗಡೆ ನ್ಯಾಯದ ಕಲ್ಪನೆ, ಸಮಾನತೆಯ ನ್ಯಾಯದ ಕಲ್ಪನೆ ಉಂಟಾಗಿರ್ತಕ್ಕಂಥದ್ದು ಈ ದೇಶದ ಸಂವಿಧಾನ ಆಗಿದ್ದರಿಂದ, ಈ ದೇಶದ ಸಂವಿಧಾನ ಎಲ್ಲರೂ ಒಂದು ಅಂತ ಹೇಳ್ತಾ ಇರೋದ್ರಿಂದ ಈ ದೇಶದ ರಾಜಕಾರಣಕ್ಕೆ ಅದು ಪತ್ತೆ ಆಗ್ತಾ ಇಲ್ಲ, ಸಹನೆ ಆಗ್ತಾ ಇದೆ.
ಈ ದೇಶದ ರಾಜಕಾರಣಕ್ಕೆ ಅದು ಪತ್ತೆ ಆಗ್ತಾ ಇಲ್ಲ, ಸಹನೆ ಆಗ್ತಾ ಇಲ್ಲ. ಎಲ್ಲರೂ ಒಂದು ಅಂತ ಕಲ್ಪನೆ ಸಾಧ್ಯ ಆಗುತ್ತೆ, ಅದು ಜೀವನ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅದು ನಿಂತಿರೋದು ಅಸಮಾನತೆ ತಳದ ಮೇಲೆ. ಅದು ಯಾವಾಗಲಿಂದ ಹುಟ್ಕೊಂಡಿದೆ ಅದು ನಿಮ್ಗೆಲ್ಲ ಗೊತ್ತಿದೆ. ಅದು ಇವ ಇವ ಅತ್ತೆಯಿಂದ ಹುಡ್ಕೊಂಡ, ಇವ ಇವ ಬುಸದಿಂದ ಹುಡ್ಕೊಂಡ, ಇವ ತೊಡೆಯಿಂದ ಹುಡ್ಕೊಂಡ, ಇವ ಎಲ್ಲರೂ ಎಲ್ಲಿಂದ ಹುಡ್ತಾರೋ ನಮ್ಗೆಲ್ರಿಗೂ ಗೊತ್ತಿರೋದ್ರಿಂದ ನಾವು ಎಂಥ ನಮ್ಮ ತಲೆ ಒಳಗಡೆ ನಮ್ಮ ಹಿಂದಿನೊಳಗಡೆ ಎಂಥ ತುಂಬಿದ್ದಾರೆ ಅಂತ ಅಂದ್ರೆ ಇದನ್ನು ತುಂಬಿದ್ದಾರೆ. ಇವತ್ತು ಅದು ಇದೆ. ಇವತ್ತು ಅಂತ ಶಾಸ್ತ್ರವನ್ನ ಇವತ್ತು ಸಂವಿಧಾನ ಜಾಗದಲ್ಲಿ ತಂದಿಡುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಆ ನಡೆಯೋದಕ್ಕೆ ಇದು ಅವಕಾಶ ಕೊಡ್ತಾರೆ. ಈ ದೇಶ ಸಂವಿಧಾನ ಅವಕಾಶ ಕೊಡ್ತಾ ಇಲ್ಲ, ಈ ಸಂವಿಧಾನ ನಂಬಿರ್ತಕ್ಕಂಥ ಜನ ಅವಕಾಶ ಕೊಡ್ತಾ ಇಲ್ಲ ಅಂತೇಳಿ ಜನರನ್ನ ಧರ್ಮದ ನೆಲೆಯೊಳಗಡೆ ಇದ್ರ ನೆಲೆಯೊಳಗಡೆ ವಿಭಜಿಸುವಂತ ಕೆಲಸ. ನಿಮಗೂ ಗೊತ್ತಿರಲಿ ನಮ್ಗೇನಂತಂದ್ರೆ ಯಾವ ದೇಶದೊಳಗಡೆ ಯಾವನಾದ್ರು ಹುಟ್ಟಿದ್ರೆ ಯಾವುದೇ ದೇಶದ ಪ್ರಜೆಗಳು ಬಂದರು ಇಲ್ಲಿ ಹುಟ್ಟಿದ್ರೆ ಇಲ್ಲಿಯ ಆ ಹುಟ್ಟಿರುವಂತ ಮಗು ಈ ದೇಶದ ನಾಗರಿಕ ಅಂತ ಅನ್ಸ್ಕೊಳ್ತದೆ. ಬೆಳೆದಂತ ಆಗ್ಬಿಡುತ್ತಾ ಯಾವುದೇ ದೇಶದ ನಾಗರಿಕ ಆಗ್ಬಹುದು. ಈ ದೇಶದ ಒಬ್ಬ ಹುಡುಗ ಹುಡುಗಿ ಅಮೇರಿಕದಲ್ಲಿ ಇದ್ರೆ ಅಮೇರಿಕದಲ್ಲಿ ಇದ್ಕೊಂಡು ಆ ಮಗು ಹುಟ್ಟಿದ್ರೆ ಅವನು ಅಮೇರಿಕದ ನಾಗರಿಕನಾಗ್ತದೆ. ಬೆಳೆದ ಹಾಗೆ ಅವನು ಈ ದೇಶದ ನಾಗರಿಕತ್ವವನ್ನು ಬೆಳಿಬಹುದು. ದೇಶದಲ್ಲಿ ಹುಟ್ಟಿದಂಥವರೆಲ್ಲರೂ ಕೂಡ ಈ ದೇಶದ ನಾಗರಿಕರು ಇರತಕ್ಕಂಥ ಒಂದು ವಿಶ್ವ ಜ್ಞಾನ ಇರುವಾಗ ಇವತ್ತು ಮನುಷ್ಯರನ್ನ ಯಾವ ರೀತಿಯಾಗಿ ನೋಡಲಿಕ್ಕೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಹೀಗಾಗಿ ಈ ರಾಜಕಾರಣಕ್ಕೂ ಸಂವಿಧಾನಕ್ಕೂ ಸಂಘರ್ಷ ನಡೆದಿದೆ. ರಾಜಕಾರಣ ಮತ್ತು ಸಂವಿಧಾನದ ನಡುವೆ ಸಂಘರ್ಷ ನಡೆದಿದೆ. ಸಂವಿಧಾನದ ಆಸೆಗಳನ್ನ ಸೋಲಿಸಬೇಕು ಅಂತ ಇವತ್ತು ರಾಜಕಾರಣ ಇದೆ. ಸಂವಿಧಾನದ ಆಸೆಗಳನ್ನ ಸೋಲಿಸಬೇಕು ಅಂತ ಇವತ್ತು ರಾಜಕಾರಣ ನಡೀತಾ ಇರುವಾಗ ಆ ಸಂವಿಧಾನ ಇವತ್ತು ಏನು ನಮ್ಮೆಲ್ಲರೂ ಮನುಷ್ಯರನ್ನಾಗಿ ನೋಡಿದೆಯಲ್ಲ, ನಮ್ಮನ್ನೆಲ್ಲರೂ ಸಮಾನವಾಗಿ ಕಂಡಿದೆಯಲ್ಲ, ಈ ದೇಶಕ್ಕೆ ಮನುಷ್ಯರು ಅಂತ ಕಲ್ಪನೆ ಎಲ್ಲರಿಗೂ ಮನುಷ್ಯರು ಅಂತ ಕಲ್ಪನೆ ಕೊಟ್ಟಿರುವುದು ಈ ದೇಶದ ಸಂವಿಧಾನ. ಯಾವುದೇ ದೇಶದ ಧರ್ಮ ಗ್ರಂಥ ಅಲ್ಲ ಈ ದೇಶದ ಸಂವಿಧಾನ. ಈ ಮನುಷ್ಯರು ಅಂತ ಕಲ್ಪನೆ ಕೊಟ್ಟಿರುವುದು ಆ ಕಾರಣಕ್ಕಾಗಿ ಈ ಸಂವಿಧಾನವನ್ನ ಉಳಿಸಿಕೊಳ್ಳುವಂತ ಆ ಸಂವಿಧಾನದ ಆಶಯಗಳನ್ನ ಜನರಿಗೆ ತಲುಪಿಸುವಂತ ಹಿನ್ನೆಲೆ ಒಳಗಡೆ ಇವತ್ತೇನು ರಾಜಕಾರಣದ ಸಂಘರ್ಷ ನಡೆದಿದೆಯಲ್ಲ, ಧರ್ಮ ರಾಜಕಾರಣದ ಸಂಘರ್ಷ ಏನಿದೆಯಲ್ಲ, ಈ ದೇಶ ಅವನತಿ ಹೋಗ್ತಾ ಇದ್ರೆ ಅದು ಈ ದೇಶದ ಧರ್ಮ ರಾಜಕಾರಣದಿಂದ ಇದೆಲ್ಲ ನೆನ್ಪಿಟ್ಕೊಳ್ಬೇಕಾದ್ರೆ ಈ ದೇಶದೊಳಗಡೆ ಏನಾದ್ರು ಅಂತರ್ಯುದ್ಧ ಸಂಭವಿಸಿದ್ರೆ ಅದು ಈ ದೇಶದ ಧರ್ಮ ರಾಜಕಾರಣದಿಂದ. ಆ ಸಂಘರ್ಷದ ನೆಲೆ ಒಳಗಡೆ ಇವತ್ತು ಗೋಪುರ ಕಟ್ಟತಕ್ಕಂಥ ಕೆಲಸ ಅದನ್ನು ಮೆಣಿತಾ ಇರುವಾಗ ಜನಸಾಮಾನ್ಯರಾದಂಥ ನಾವು ಈ ಸಂವಿಧಾನದ ಮುಖ್ಯ ಆಶಯಗಳೇನಿದ್ದಾವೆ, ಮಾನವತ್ವದ ಆಶಯಗಳೇನಿದ್ದಾವಲ್ಲ, ಅದ್ರ ಜೊತೆಗೆ ಹೋಗ್ಬೇಕಾದಂಥ ಕೆಲಸ ಮಾಡ್ತೇವೆ. ಅದಕ್ಕೆ ಇದನ್ನು ಪ್ರಧಾನ ಆಶಯಗಳನ್ನ ಇಟ್ಕೊಂಡು ನಾವು ಈ ಮೇಳವನ್ನು ನಡೀತಾ ಇದ್ವಿ. ನಾವು ಈ 10 ಸಾವಿರ ಸಾಹಿತ್ಯ ಮೇಳ ನಡೆಸಿದಾಗ ನಾವು ಒಂದು ಗ್ರಹಿಕೆಗೆ ನಾವು ಒಳಪಟ್ಟಿದ್ವಿ. ಏನು ಅಂತಂದರೆ ಬರೇ ಕನ್ನಡಿಗರು ಮಾತ್ರ ಇದನ್ನು ಸಾಧಿಸು, ಪಕ್ಕದ ರಾಜ್ಯದ ನಮ್ಮದೇ ಅಂತ ಗೆಳೆಯರು, ತಮಿಳುನಾಡು ಪಕ್ಕದ ಗೆಳೆಯ ಸಹೋದರರು, ಮಲಯಾಳ ಕೇರಳದ ನಮ್ಮ ಪಕ್ಕದ ಸಹೋದರರು, ಆಂಧ್ರದ ಪಕ್ಕದ ಸಹೋದರರು, ಮಹಾರಾಷ್ಟ್ರದ ಪಕ್ಕದ ಸಹೋದರರು ಅಂತಲ್ಲ, ಇವರು ಬರೀ ಎಲ್ಲ ರಾಜ್ಯಗಳು ಪಕ್ಕದ ಇವರು ಇರ್ಬೋದು, ಎಲ್ಲರ ಈ ದೇಶದ ಎಲ್ಲ ಗೆಳೆಯರು ಜೇನಿದ್ರ